ಹಾವೇರಿ. ನೆಕ್ಸ್ಟ್ ಹಾವೇರಿ, ಮುಂದಿನ ಕ್ಷೇತ್ರ ಹಾವೇರಿ, ಮುಂದಿನ ಕ್ಷೇತ್ರ ಹಾವೇರಿ ಕ್ಷೇತ್ರ. ಹಾವೇರಿನಲ್ಲಿ ಬಿಜೆಪಿ ನೆಹರು ಓಲೇಕರ್ ಇದ್ದಾರೆ. ಏನು ಅಂದ್ರೆ ಇವರು ಬೊಮ್ಮಾಯಿ ವಿರೋಧಿ, ಬಟ್ ಬೇರೆ ಪ್ರಬಲ ಆಕಾಂಕ್ಷಿಗಳಿಲ್ಲ. ಅವ್ರದೇನೋ ಪ್ರಕರಣ ಆಗೈತೆ, ಅದೇನೋ ಅನರ್ಹತೆ ಇನ್ನು ಅದನ್ನ ಸ್ಪೀಕರ್ ಆದೇಶ ಹೊರಡಿಸ್ಬೇಕು ಆಗಿಲ್ಲ. ಮೇಲ್ಮನೆ ಕೋರ್ಟ್ ಹೋಗಿ ನಿಂತ್ಕೊಳ್ತೀನಿ ಅಂತ ಯಾಕಂದ್ರೆ ಅದನ್ನು ಮಾಡಲಿಲ್ಲ. ಏನಿರೋ ನಾಲ್ಕೈದು ಇನ್ನೊಂದು ತಿಂಗಳಲ್ಲಿ ಯಾಕೆ ಹಾಳು ಮಾಡೋದು ಅಂತ ಸುಮ್ಮನಿದಾರೆ ನೋಡ್ಬೇಕು ಏನು ಅಂತ. ಇನ್ನು ರುದ್ರಪ್ಪ ಲಮಾಣಿ, ಈರಪ್ಪ ಲಮಾಣಿ ಕಾಂಗ್ರೆಸ್ ಇಂದ ಹಿರೇಮಠ್, ಮೂರು ಜನದು ಹೆಸರಿದೆ. ಅಂಡ್ ತುಕಾರಾಮ್ ಮಾಳಗಿ ಜೆ ಡಿ ಎಸ್, ಈ ಥರ ಲೆಕ್ಕಾಚಾರ. ಬಟ್ ಇಲ್ಲಿ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ನಡುವೆ ಹಣಾಹಣಿ. ಮೇಲ್ನೋಟಕ್ಕೆ ಬಿ ಜೆ ಪಿಗಿಂತ ಕಾಂಗ್ರೆಸ್ ಇಲ್ಲಿ ಪ್ರಬಲವಾಗಿ ಕಾಣಿಸ್ಕೊಳ್ತಿದೆ. ನನಗೆ ಇಲ್ಲಿ ಆಶ್ಚರ್ಯ, ಏನು ಬೊಮ್ಮಾಯಿ ಯಾರೋ ಚೆನ್ನಾಗಿ ಇಟ್ಕೊಂಡಿಲ್ವಾ ಅಂತ. ಸುತ್ತಮುತ್ತ ಕ್ಷೇತ್ರಗಳ ಕಾಂಗ್ರೆಸ್ ಪರವಾಗಿ ಇದ್ದಾರೆ ಅಂತ. ಲೀಡರ್ ಆಗ್ಬೇಕು, ಇನ್ನು ಎಂ ಎಲ್ ಎ ತರನೇ ಆಡ್ತಾರೆ ಅಂತ ಕಾಣ್ತದೆ ಬೊಮ್ಮಾಯಿ. ಸಿ ಎಂ ಅಲ್ವಾ ಈಗ ಅವರು? ಎಸ್ ಹೌದು, ಸಿ ಎಂ. ಹಾಲಿ ಮುಖ್ಯಮಂತ್ರಿ ಪಡ್ತಿದ್ದಾರೆ ಹಂಗೆ ಅಲ್ಲ, ಡೌಟ್ ಅಂತ ಕೇಳ್ತಾ ಇದೆ. ಅಕ್ಕಪಕ್ಕ ಕ್ಷೇತ್ರದ ಎಂ ಎಲ್ ಎಗಳನ್ನೇ ವಿರೋಧ ಮಾಡ್ಕೊಂಡ್ರೆ ಇನ್ಯಾವ ಸಿಮೆ ಸರ್ಕಾರ ನಡೆಸ್ತಾರೆ ಇವರು ಅಂತ. ಹಂಗೆ ಹಾವೇರಿ ಎಸ್ಸಿ ಮೀಸಲು ಕ್ಷೇತ್ರದಲ್ಲಿ ಬಿಜೆಪಿ ಗಿಂತ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ.